ವೀಕ್ಷಕರೇ, ನಿಮ್ಮೆಲ್ಲ ಗುರಾಶಿ ಹರ್ಬಲ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಫ್ರೆಂಡ್ಸ್, ಯಾರಿಗೆ ಇಷ್ಟ ಇರಲ್ಲ ದಪ್ಪವಾಗಿ ಇರಬೇಕು, ಕೂದಲು ಮಂದವಾಗಿರಬೇಕು, ಜೊತೆಯಲ್ಲಿ ಉದ್ದ ಇರಬೇಕು, ಮತ್ತು ಕಪ್ಪಾಗಿರಬೇಕು, ಸೊಂಪ ಇರಬೇಕು ಅಂತ ಹೇಳಿ ತುಂಬ ಇಷ್ಟಪಡ್ತಾರೆ. ಆದರೆ ಮೇಂಟೈನ್ ಮಾಡಬೇಕು ಅಂತಂದಾಗ ಬೇರೆಯವರು ಅವ್ರು ಹೇಳಿದರು, ಇವ್ರು ಹೇಳಿದರು, ಹಿಂಗೆ ಹೇಳಿದರು, ಹಂಗೆ ಹೇಳಿದರು ಅಂತ ಹೇಳ್ಬಿಟ್ಟು ಸುಮಾರಷ್ಟು ತಲೆಯಲ್ಲಿ ತುಂಬಿಕೊಂಡು ತಲೆಯಲ್ಲಿ ತುಂಬಿಕೊಳ್ಬೇಕಾಗಿರುವ ಕೂದಲನ್ನೇ ಬಿಟ್ಟುಬಿಡ್ತಾರೆ. ಸೊ ಇದಕ್ಕೆ ಏನು ರೀಸನ್ನು ಅಂದರೆ, ಈಗ ಕೆಲವರಿಗೆ ನಾನು ಈಗ ರೀಸನ್ ಅಂತಂದರೆ ನನ್ನ ಮೇನ್ ಥಿಂಗ್ ಇವತ್ತು ನಾನು ಮಾತಾಡ್ತಾ ಇರೋದು, ನಮ್ಮಲ್ಲಿ ಬಂದಾಗ ಸುಮಾರು ಜನ ಹೇಳ್ತಾರೆ ಬಿಸಿಲಲ್ಲಿ ಕೂದಲು ಯಾಕೆ ನಿಮ್ಗೆ ಒಣಗಿಸಲ್ಲ ಅಂತಂದ್ರೆ, ಬಿಸಿಲಲ್ಲಿ ಒಣಗಿಸ್ಬೇಕಾ, ಒಣಗಿಸಿದ್ರೆ ಡ್ಯಾಮೇಜ್ ಆಗುತ್ತೆ ಅಂದರು, ಒಣಗಿಸ್ಬಾರ್ದು ಅಂದರು ಅಂತ ಹೇಳ್ಬಿಟ್ಟು ತುಂಬ ಜನ ಅವ್ರು ಹೇಳಿದರು ಇವ್ರು ಹೇಳಿದರು ಅದಕ್ಕೆ ನಾನು ಒಣಗಿಸಲ್ಲ ಅಂತೆಲ್ಲ ಹೇಳ್ತಾರೆ. ಬಿಸಿಲಲ್ಲಿ ಕೂದಲನ್ನು ಮಸ್ಟ್ ಅಂಡ್ ಶುಡ್ ಒಣಗಿಸ್ಬೇಕು. ಯಾಕೆ ಒಣಗಿಸ್ಬೇಕು, ಯಾವ ರೀತಿ ಅಂದರೆ ಬಿಸಿಲಲ್ಲಿ ಒಣಗಿಸೋದ್ರಿಂದ ಯಾವ ರೀತಿ ಬೆನಿಫಿಟ್ ಆಗುತ್ತೆ, ಮತ್ತು ಬಿಸಿಲಲ್ಲಿ ಒಣಗಿಸೋದಕ್ಕೂ ಸಹ ಒಂದು ಕ್ರಮ ಇದೆ. 5 ನಿಮಿಷ 2 ನಿಮಿಷ ನಿಂತ್ಕೊಂಡೇ ಕೂದಲು ಒಣಗೋಯ್ತು ಅನ್ನೋದಿದೆಯಲ್ಲ, ಅದಲ್ಲ. ಯಾವ ರೀತಿ ಕ್ರಮದಲ್ಲಿ ಒಣಗಿಸ್ಬೇಕು ಅನ್ನೋದನ್ನು ನಾನು ಇವತ್ತು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಈಗ ನಾವು ನೋಡ್ತಾ ಇರೋದು ಒಂದು ಹೊಣೆ ಮರ ನೋಡ್ತಾ ಇದ್ವಿ. ವಿಂಟರಲ್ಲಿ ಈ ಥರ ನಾವು ಪ್ರಕೃತಿಯಲ್ಲಿ ಸಹಜವಾಗಿ ಕಾಣ್ತೀವಿ. ಅದೇ ಥರ ವಿಂಟರಲ್ಲಿ ನಮಗೂ ಸಹ ತುಂಬ ಕೂದಲು ಉದುರುತ್ತೆ ಅನ್ನೋದು ಒಂದು ಕಂಪ್ಲೇಂಟ್ ಇರುತ್ತೆ. ಯಾಕೆ ಅಂದರೆ ವಿಂಟರಲ್ಲಿ ನಾವು ಚಳಿಗಾಳಿ ಆ ತಂಡಿಗಾಳಿಯಿಂದ ನಮ್ಮ ದೇಹ ಉಷ್ಣಾಂಶವನ್ನು ಕಾಪಾಡಿಕೊಳ್ಳೋದಕ್ಕೋಸ್ಕರ ಹೊರಗಿನ ಲೇಯರ್ ಏನಿರುತ್ತಲ್ಲ, ಒಳಗೆ ದೇಹ ಉಷ್ಣಾಂಶ ಕಾಪಾಡಿಕೊಳ್ಳೋಕ್ಕೆ ಗಾಳಿಯಿಂದ ಸಂರಕ್ಷಣೆ ಪಡೆಯೋಕ್ಕೆ ಹೋದಾಗ ಡ್ರೈ ಆಗುತ್ತೆ. ಅದೇ ರೀತಿ ಈ ಮರನೂ ಡ್ರೈ ಆದಾಗ ನೋಡಿ, ಮಾಯಿಶ್ಚರೈಸರ್ ಇಲ್ದಂಗೆ ಆದಾಗ ಎಲೆನೇ ಉದುರೋಗುತ್ತೆ ಅಂತಂದಾಗ ಪ್ರಕೃತಿ ಮುಂದೆ ನಾವು ಮನುಷ್ಯ ಏನೂ ಅಲ್ಲ ಅಲ್ವಾ. ಹಾಗಾಗಿ ವಿಂಟರಲ್ಲಿ ನಮಗೂ ಸಹ ತುಂಬ ಏರ್ಫಾಲ್ ಆಗೋದು. ಅದೇ ಬಿಸಿಲು ಬಿದ್ದಾಗ ಈ ಮರದ ನೋಡಿ ಚೂರು ಚೂರು ಚಿಗುರುಗಳು ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಅಂದರೆ ದೇಹಕ್ಕೆ ಉಷ್ಣಾಂಶನೂ ಅಷ್ಟೇ ಅಗತ್ಯ. ಅದೇ ನೋಡಿ ಬಿಸಿಲು ಜಾಸ್ತಿ ಬಿದ್ದಾವಾಗ ಮರ ಪೂರ್ತಿ ಗ್ರೀನ್ರಿ ಯಾವ ರೀತಿ ತುಂಬಿಕೊಂಡಿದೆ. ಇದು ಬಿಸಿಲು ಬಂದಾವಾಗ ನಮ್ಮ ದೇಹದಲ್ಲೂ ಅದೇ ಥರ ಡ್ರೈನೆಸ್ ಇರುವಂಥದ್ದು, ಆಮೇಲೆ ತುಂಬ ಸ್ಕಿನ್ ಡ್ರೈ ಆಗಿದ್ದರೆ ಒಡಿತಿರೋದಾಗಿರ್ಬೋದು, ಅದು ಕಂಪ್ಲೀಟ್ ನಾರ್ಮಲ್ ಕಂಡೀಷನಿಗೆ ಬರುತ್ತೆ. ಅಂದರೆ ದೇಹಕ್ಕೆ ಬೆವರು ಮತ್ತು ನೀರಿನ ಅಂಶ, ಎಣ್ಣೆಯ ಜಿಡ್ಡಿನ ಅಂಶ ತುಂಬ ಮುಖ್ಯ. ಅದೇ ರೀತಿ ನಾವು ಕೂದಲೂ ಅಷ್ಟೇ, ಬಿಸಿಲಲ್ಲಿ ಒಣಗಿಸಿದಾಗ ತುಂಬಾ ಚೇಂಜ್ ಆಗುತ್ತೆ. ಈಗ ನೋಡಿ, ಈ ಕಮಲದ ಹೂವೇ ಆದ್ರೂ ಅದು ಬಿಸಿಲಿಗೆ ಕಾಯ್ಕೊಂಡು ಕಾಯ್ತಾ ಇದೆ, ಅದು ಹರಳಲಿಕ್ಕೂ ಸಹ. ಅದು ಬಿಸಿಲು ಬಿದ್ದವಾಗ ನೋಡಿ ಎಷ್ಟು ನೀಟಾಗಿ ಅರಳಿದೆ. ಒಂದು ಹೂವಿಗೂ ಸಹ ಬಿಸಿಲು ಬೇಕು ಅಂತಂದಾಗ ನಾವು ಕೂದಲಿನ ಹೊರಗೆ ಒಣಗಿಸಿದರೆ ನಮಗೆ ಬಿಸಿಲಿಂದ ಹಾನಿಯಾಗುತ್ತೆ ಅಂತ ಯಾಕೆ ಅನ್ಕೋತೀವಿ, ಅದು ನಂಗೆ ಗೊತ್ತಾಗ್ತಾ ಇಲ್ಲ. ನಾನು ಅದೇ ಥರದ್ದು ಇನ್ನೊಂದು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಇದು ನಾವು ಬಿಸಿಲು ಇಲ್ಲದೇ ಇದ್ದಾಗ ನಾನು ಈ ಕಮಲದ ಹೂವನ್ನ ಕವರ್ ಮಾಡಿದೆ, ಅದೇ ಬಿಸಿಲು ಬರ್ತಿದ್ದಂಕ್ಲೆ ನೋಡಿ ಇದು ಎಷ್ಟು ಚೆನ್ನಾಗಿ ಹರಳ್ಕೊಂಡಿದೆ. ಅಂದರೆ ಪ್ರಕೃತಿನೂ ಸಹ ಒಂದೊಂದು ಇಂಚಲ್ಲೂ ನನಗೆ ಸೂರ್ಯನ ಶಾಖ ಬೇಕು ಅಂತ ಇರಬೇಕಾದ್ರೆ, ನಾವು ಸೂರ್ಯನ ಶಾಖದಿಂದ ಹೊರತಾಗಿ ಇದ್ದಾಗ ನಮಗೆ ವಿಟಮಿನ್ ಡಿಯ ಕೊರತೆ ಜಾಸ್ತಿ ಆಗುತ್ತೆ. ಇದರಿಂದ ಹೇರ್ ಫಾಲು ಸಹ ತುಂಬ ಜಾಸ್ತಿ ಆಗುತ್ತೆ. ಅದ್ರ ಜೊತೆಯಲ್ಲಿ ನಾವು ಈ ರೀತಿ ಬಿಸಿಲಲ್ಲಿ ಕ್ಲೀನಾಗಿ ಕೂದಲನ್ನು ಒಣಗಿಸಿದಾಗ ಬಿಸಿಲಿಗೆ ಮೈಯನ್ನು ಹೊಡೆದಾಗ ಕೂದಲಲ್ಲಿ ಆ ಬೆವರಿನ ಅಂಶ ಆಗಿರ್ಬೋದು ಅಥವಾ ಶಾಂಪೂವಿನ ಒಂದು ಎಕ್ಸ್ಟ್ರಾ ಅಂಶ ಏನಾದರೂ ಅಲ್ಲಿ ನೀರಲ್ಲಿ ಉಳ್ಕೊಂಡಿದ್ರೆ ಅದೆಲ್ಲನೂ ಸಹ ನಾವು ತಲೆ ಕೂದಲು ಒಣಗಿಸ್ಬೇಕಾದ್ರೆ ಅದು ತೇವಾಂಶದ ರೂಪ ತಗೊಂಡು ಹೊರಗೆ ಬಂದುಬಿಡತ್ತೆ. ಸೊ ಕೆಮಿಕಲ್ ಇಂದ ಇರುವಂಥ ಶಾಂಪೂದ ಅಂಶ ಆಗಿರ್ಬೋದು, ನೀರಲ್ಲಿರುವ ಕ್ಲೋರಿನ್ ಅಥವಾ ಬ್ಲೀಚಿಂಗ್ ಅಂಶ ಆಗಿರ್ಬೋದು, ಪ್ರತಿಯೊಂದು ಸಹ ನಾವು ಕೂದಲನ್ನು ಈ ಥರ ಒಣಗಿಸಿದಾಗ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿದಾಗ ಅದು ಕಂಪ್ಲೀಟ್ ಡ್ರೈ ಆಗುತ್ತೆ. ಈಗ ನೋಡಿ, ಅವ್ರು ಬಿಸಿಲಲ್ಲಿ ಫಸ್ಟು ಒಣಗಿಸೋಕೆ ನಿಂತಾಗ ಕರ್ಲಿ ಕರ್ಲಿ ಒಂಥರ ಉಂಡೆ ಉಂಡೆ ಕಟ್ಟಿದಂಗೆ ಇತ್ತು. ಯಾವಾಗ ಬಿಸಿಲು ಬೀಳಲಿಕ್ಕೆ ಕಂಪ್ಲೀಟಾಗಿ ಅವರು ಒಣಗಿಸ್ಲಿಕ್ಕೆ ಶುರು ಮಾಡಿದರು, ಅವ್ರ ಕೂದಲು ನಾರ್ಮಲ್ ಕಂಡೀಷನ್ಗೆ ಸ್ಟ್ರೈಟ್ ಆಗಲಿಕ್ಕೆ ಶುರು ಆಯಿತು. ಸೊ ಇದು ಈ ರೀತಿ ನಾವು ಕೂದಲನ್ನ ಬೊಗ್ಗಿಸ್ಬಿಟ್ಟು ಮುಂದಕ್ಕೆ ಹಾಕ್ಕೊಂಡು ಬಗೆ ಮಾಡಿಕೊಂಡು ಈ ಕತ್ತಿನ ಭಾಗ ಏನಿದೆಯಲ್ಲ ಈ ಭಾಗವನ್ನು ನಾವು ಚೆನ್ನಾಗಿ ಒಣಗಿಸಿದಾಗ ನಮಗೆ ಸೈನಸ್ ಇರೋಲ್ಲ, ತಲೆ ಭಾರ ಇರಲ್ಲ, ಅದ್ರ ಜೊತೇಲಿ ಕೂದಲು ತುಂಬ ಚೆನ್ನಾಗಿ ಅದೇ ನ್ಯಾಚುರಲ್ಲಾಗಿ ಕಂಡೀಷ್ನರ್ ಆಗುತ್ತೆ. ಅಂದರೆ ಸಾಫ್ಟ್ ಆಗುತ್ತೆ, ತುಂಬ ಫ್ರಿಜಿ ಇರುವಂಥದ್ದು ಸಾಫ್ಟ್ ಆಗುತ್ತೆ. ಅದೇ ನಾವು ಹಿಂಗೆ ಕೂದಲು ಬಾಚಿದಾಗ ನೋಡಿ ಎಷ್ಟು ನೀಟಾಗಿ ಸ್ಟ್ರೈಟ್ ಆಗುತ್ತೆ, ಶೈನಿ ಥರ ಆಗುತ್ತೆ. ಇದೇ ಅರ್ಧ ಭಾಗನ ನಾನು ಅವ್ರಿಗೆ ಈ ಭಾಗನ ಒಣಗಿಸ್ಲಿಕ್ಕೆ ಹೇಳಿ ಬಾಚಿರುವಂಥದ್ದು, ಇದು ಎಷ್ಟು ನೀಟಾಗಿದೆ. ಅದೇ ಒಣಗಿಸ್ದೇ ಇರುವಂಥ ಅರ್ಧ ಭಾಗ ಇದೆ ನೋಡಿ ಆ ಕಡೆದು, ಅದು ಎಷ್ಟು ಒಂಥರ ಉಂಡೆ ಉಂಡೆ ಕಟ್ಟಿದಂಗೆ ಆಗಿದೆ. ಸೊ ಬರೀ ಬಿಸಿಲಲ್ಲಿ ಒಣಗಿಸಿದ್ರೇ ನಮ್ಮ ಕೂದಲಿಗೆ ಇಷ್ಟೊಂದು ವ್ಯತ್ಯಾಸ ಆಗಬೇಕಾದ್ರೆ, ಇಷ್ಟು ಚಂದ ಆಗಬೇಕಾದ್ರೆ ಯಾಕೆ ನಾವು ಬಿಸಿಲಲ್ಲಿ ಕೂದಲನ್ನು ಒಣಗಿಸ್ಕೋಬಾರ್ದು
ಅದನ್ನು ನಿಮ್ಮನ್ನು ನೀವೇ ಪ್ರಶ್ನಿಸಲಿ ಅಂತ ಹೇಳಿಬಿಟ್ಟು ನಾನು ಈ ವಿಡಿಯೋನ ಮಾಡಿದ್ದೀನಿ. ದಯವಿಟ್ಟು ಕೂದಲನ್ನು ಬಿಸಿಲಲ್ಲಿ ಒಣಗಿಸಿ. ಬಿಸಿಲಲ್ಲಿ ಒಣಗಿಸೋದ್ರಿಂದ ಕೂದಲಿಗೆ ವಿಟಮಿನ್ ಡಿ ಸಿಗೋದ್ರ ಜೊತೆಯಲ್ಲಿ ಅದು ಹೇರಳವಾಗಿ ಒಂದು ಸ್ಟ್ರೆಂಥ್ನಿಂಗು ಕೂದಲಿಗೆ ಜಾಸ್ತಿ ಆಗುತ್ತೆ. ಅದ್ರ ಜೊತೇಲಿ ಕೂದಲಿನ ಒಂದು ವಾಲ್ಯೂಮ್ ಏನಿದೆ ಅಲ್ಲ ಅದನ್ನು ಸಹ ನೀವು ಇನ್ಕ್ರೀಸ್ ಮಾಡ್ಕೊಳ್ಬಹುದು. ಯಾಕೆಂದರೆ ಪ್ರತಿ ಪೋರ್ಸು ಸಹ ಕೂದಲಲ್ಲಿ ಒಣಗಿಸಿದಾಗ, ಬಿಸಿಲಲ್ಲಿ ಒಣಗಿಸಿದಾಗ ಕಂಪ್ಲೀಟಾಗಿ ಅದರೊಳಗಿರುವಂಥ ಸ್ವೆಟ್ಟು ಆಗಲಿ ಅಥವಾ ಡಸ್ಟ್ ಆಗಲಿ ಅದು ಹೊರಗೆ ಬರುತ್ತೆ. ನೀವು ಒಣಗಿಸಿ ಕ್ಲೀನಾಗಿ ಬಾಚಿದ ಮೇಲೆ ನಿಮ್ಮ ಕೂದಲು ಸ್ಟ್ರೈಟ್ ಆಗೋದ್ರ ಜೊತೆಯಲ್ಲಿ ಆ ಡಸ್ಟ್ ಏನಿದೆ ಅಲ್ಲ ಅದಷ್ಟು ಹೊರಗೆ ಬಂದುಬಿಡುತ್ತೆ, ಸ್ವಚ್ಛ ಆಗುತ್ತೆ. ಈಗ ಇಲ್ಲ ನಿಮಗೆ ಅರ್ಧ ಡಿಫ್ರೆನ್ಸ್ ತೋರಿಸ್ತಿದ್ದೀನಿ, ಅರ್ಧ ಒಣಗಿಸಿರೋದು ಅರ್ಧ ಒಣಗಿಸ್ದೇ ಇರೋದು. ಈ ಕಡೆ ಎಡಭಾಗದಲ್ಲಿ ಇರುವಂಥದ್ದು ಒಣಗದೇ ಇರುವಂಥ ಕೂದಲು ನೋಡಿ ಎಷ್ಟು ವೇವಿ ಇದೆ, ಏನೋ ಒಂಥರ ಗಂಟು ಕಟ್ಟಿದಂಗೆ, ಅದರಲ್ಲಿ ಕಳೆನೇ ಇಲ್ಲ ಅನ್ನೋ ಥರ. ರೈಟಲ್ಲಿರೋದು ಒಣಗಿಸಿರೋದು. ಈಗ ಕಂಪ್ಲೀಟಾಗಿ ಒಣಗಿಸಿದ ಮೇಲೆ ಅವ್ರ ಕೂದಲನ್ನು ಬಾಚಿದರೆ ಎಷ್ಟು ಡಿಫ್ರೆನ್ಸ್ ಅನ್ನಿಸ್ತದೆ ನೋಡಿ, ಎಷ್ಟು ಚೆನ್ನಾಗಿ ಸೊಂಪಾಗಿ ದಟ್ಟವಾಗಿ ಚೆನ್ನಾಗಿದೆಯೋ ಅನಿಸುತ್ತೆ. ಸೊ ಅದೇ ರೀತಿ ತಲೆ ಸ್ನಾನ ಮಾಡುವ ಹಿಂದಿನ ದಿನ ಯಾವುದೇ ಕಾರಣಕ್ಕೂ ಸಹ ಎಣ್ಣೆ ಹಚ್ಚದಲ್ಲೇ ಹಾಗೆ ಮಾಡಬೇಡಿ. ಎಣ್ಣೆ ಹಚ್ಚಿ ಹೇರ್ ವಾಶ್ ಮಾಡಿ. ಹಾಗೆ ನಾನು ಒಂದು ಯಾವುದೋ ಒಂದು ಕಂಟೆಂಟ್ ಇಟ್ಕೊಂಡು ಮಾಡಬೇಕು ಅಥವಾ ವಾರಕ್ಕೊಂದೆರಡು ವೀಡಿಯೋ ಅಪ್ಲೋಡ್ ಮಾಡಬೇಕಂತ ಹೇಳಿ ಮಾಡೋದಿಲ್ಲ. ನಿಮಗೆ ಉಪಯೋಗ ಆಗುವಂಥದ್ದು, ಯಾಕೆಂದರೆ ಪ್ರತಿಯೊಬ್ಬರಿಗೂ ಕೂದಲು ಬಹಳ ಮುಖ್ಯವಾದದ್ದು, ಹಾಗಾಗಿ ಭಾಳ ಮುಖ್ಯವಾಗಿರುವಂಥ ಸಬ್ಜೆಕ್ಟನ್ನು ಮಾತ್ರ ಇಟ್ಕೊಂಡು ನಾನು ವಿಡಿಯೋ ಮಾಡ್ತೀನಿ. ಸೊ ನಮ್ಮ ವಿಡಿಯೋನ ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಸೊ ಈಗ ನೀವು ನೋಡ್ತಾ ಇದ್ದೀರಲ್ಲ, ಇದು ಒಣಗಿಸಿದಾದ ನಂತರ ಎಷ್ಟು ಚೇಂಜಸ್ ಇರುತ್ತೆ ಅಂತ ಅಂದ್ಬಿಟ್ಟು, ಅದ್ರ ಜೊತೇಲಿ ಈ ಥರ ನೀವು ಕೂದಲನ್ನ ಕ್ಲೀನಾಗಿ ಬಿಸಿಲಲ್ಲಿ ಒಣಗಿಸ್ಕೊಂಡು ಚೆನ್ನಾಗಿ ಬಾಚಿಕೊಂಡ್ರೆ ಒಂದು ಸ್ವಲ್ಪನೂ ಸಹ ಸಿಕ್ಕಿರೋದಿಲ್ಲ, ಕಂಡೀಷ್ನರಿಂಗ್ ಚೆನ್ನಾಗಾಗತ್ತೆ, ಹಾಗೂ ಬಿಳಿ ಕೂದಲು ಆಗುವಂಥದ್ದನ್ನು ಸಹ ಕಂಟ್ರೋಲಿಗೆ ತರುತ್ತೆ. ಈಗ ನೋಡಿ ಇದು ಒಣಗಿಸ್ದೇ ಇರುವಂಥ ಕೂದಲು, ಅದಕ್ಕೂ ಮತ್ತು ಒಣಗಿಸಿರುವಂಥ ಕೂದಲಿಗೂ ಡಿಫ್ರೆನ್ಸ್ ನಿಮಗೆ ಎಷ್ಟು ಚೆನ್ನಾಗಿ ನೀವೇ ಫೈಂಡ್ ಔಟ್ ಮಾಡ್ಬೋದು. ಜೊತೆಯಲ್ಲಿ ನೀವು ತಲೆ ಸ್ನಾನ ಮಾಡಿ ಬಿಸಿಲಲ್ಲಿ ಕ್ಲೀನಾಗಿ ಕೂದಲನ್ನು ಒಣಗಿಸಿದರೆ ಮತ್ತೆ ಒಂದು ಎರಡು ಮೂರು ದಿನದ ತನಕ ಆಯ್ಲಿ ಆಗಲ್ಲ. ಅದ್ರ ಜೊತೆಯಲ್ಲಿ ನೀವು ಒಂದು ಎರಡು ಮೂರು ದಿನ ಹಾಗೆ ಅಂದರೆ ವೀಕಲ್ಲಿ ಒನ್ಸ್ ಅಥವಾ ಟ್ವೈಸ್ ಅಷ್ಟೇ ಎಡ್ ಬಾತ್ ತೊಗೋಬೋದು. ಅಷ್ಟು ನೀಟಾಗಿ ನಿಮ್ಮ ಕೂದಲನ್ನು ನೀವು ಮೇಂಟೈನ್ ಮಾಡ್ಕೊಳ್ಬಹುದು. ಮತ್ತು ಶ್ಯಾಂಪೂನ ಆದರೂ ಆಗಲಿ ಪದೇ ಪದೇ ಹಾಕೋದ್ರಿಂದನೂ ಸಹ ಬಿಳಿ ಕೂದಲಿನ ಸಮಸ್ಯೆ ಬರುತ್ತಲ್ಲ, ಅದರಿಂದನೂ ಸಹ ನೀವು ದೂರ ಇರಬಹುದು. ನೋಡಿದ್ರಲ್ಲ ವೀಕ್ಷಕರೇ, ಬಿಸಿಲಲ್ಲಿ ಯಾವ ರೀತಿ ಕೂದಲನ್ನು ಒಣಗಿಸ್ಬೇಕು, ಯಾವ ರೀತಿ ನಿಮ್ಮ ಕೂದಲನ್ನು ಆರೈಕೆ ಮಾಡ್ಕೊಳ್ಬೇಕು ಅಂತ ಈಗ ಬಹುಶಃ ನೀವು ಅನ್ಕೊಂಡಿದ್ರಲ್ಲ, ಬಿಸಿಲಲ್ಲಿ ಕೂದಲು ಒಣಗಿಸೋದ್ರಿಂದ ಡ್ಯಾಮೇಜ್ ಆಗುತ್ತೆ ಅನ್ನೋದು ಆ ಒಂದು ತಪ್ಪು ಕಲ್ಪನೆ, ಅದು ಒಂದು ಮಿಸ್ಕಾನ್ಸೆಪ್ಷನ್ ಏನಿದೆ ಅಲ್ಲ ಅದು ಹೋಗಿದೆ ಅಂತ ಅನ್ಕೋತೀನಿ. ಸೊ ಈ ರೀತಿಯ ಉಪಯುಕ್ತ ಮಾಹಿತಿಗಳು ನಿಮಗೆ ಬೇಕು ಅನ್ನೋದಾದರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.